ಸರ್ ನಮಸ್ತೆ ರೋಹಿತ್ ರೆಡ್ಡಿ ಅವರ ಹೌದು ಸರ್ ಹೇಳಿ ಸರ್ ನಾವು ಬೆಂಗಳೂರಿಂದ ಅಶೋಕ ಚಾನೆಲ್ ಇಂದ ಮಾತಾಡ್ತಿರೋದು ಹಾ ಸರ್ ಹಾ ತಮ್ಮದೊಂದು ಕಂಪ್ಲೇಂಟ್ ಬಂದಿತ್ತು ಹೌದು ಸರ್ ಹಾ ಏನು ಎಕ್ಸಾಕ್ಟ್ ನಿಮ್ಮ ಸಮಸ್ಯೆ ಏನಾಗಿದೆ ಅಲ್ಲಿ ಸರ್ ಇಲ್ಲಿ ನಮ್ಮ ಪರ್ಮಿಷನ್ ಇಲ್ಲದೆ ನಮ್ಮ ಹೊಲದಲ್ಲಿ ಮಿಲ್ ವೀಲ್ ಫ್ಯಾನ್ ಅವರು ದಾರಿ ಮಾಡ್ಕೊಂಡು ಅಡ್ಡಾಡ್ತಿದ್ದಾರೆ ಸರ್ ಅದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಪೊಲೀಸರಿಂದ ನಮಗೆ ಬೆದರಿಕೆ ಕಂಪ್ಲೇಂಟ್ ಮಾಡ್ತೀವಿ ಅಂತಂದು ಪೊಲೀಸರು ಅವರ ಮಿಂಡ್ವೇಲ್ ಫ್ಯಾನ್ ಪರ ವಕೀಲತ್ ವಹಿಸಿ ನಮಗೆ ನೋಟಿಸ್ ಕಳಿಸ್ತಿದ್ದಾರೆ ಸರ್ ನಮ್ಮ ಮನೆಗೆಲ್ಲ ಇವಾಗ ನಿಮಗೆ ಪೊಲೀಸ್ ಅವರು ಕೇಸ್ ಹಾಕಿದಾರಲ್ಲ ಹಾ ಸರ್ ಎಷ್ಟನೇ ತಾರೀಕು ನಿಮ್ಗೆ ಕೇಸ್ ಹಾಕಿರೋದು ಸರ್ ಇವಾಗ 15 ದಿವಸ ಆಯ್ತು ಸರ್ ಅವರು ಫೋನ್ ಮಾಡ್ತಾ ಇದ್ದಾರೆ ಸ್ಟೇಷನ್ಗೆ ಬನ್ನಿ ಅಂತಂದು ನಾವೆಲ್ಲ ಬರಕ್ಕಾಗಲ್ಲ ನೀವೇ ಸ್ಪಾಟ್ ಮೇಲೆ ಬಂದು ನೋಡ್ಕೊಂಡು ಹೋಗ್ರಿ ಅಂತಂದ್ರೆ ನಾವು ಬರಲ್ಲ ಅಂದಿದ್ದಕ್ಕೆ ಅದನ್ನ ಕೇಸ್ ಹಾಕಿ ನೋಟಿಸ್ ಕಳಿಸಿದ್ದಾರೆ ಸರ್ 11/11/2023 ಅಲ್ಲ ಹಾ ಸರ್ ನಿಮ್ ಮೇಲೆ ಕೇಸ್ ಹಾಕಿರೋದು ಇವಾಗ 341, 283, 504, 506 IPC ಹೌದು ಸರ್ ಇಷ್ಟೆಲ್ಲ ಏನಕ್ಕೆ ಹಾಕಿದ್ರಂತೆ ನೀವೇನು ದೌರ್ಜನ್ಯ ಅಥವಾ ದಬ್ಬಾಳಿಕೆ ಕೆಟ್ಟ ಪದಗಳನ್ನು ಬಳಸಿದ್ದು ಜೀವ ಬೆದರಿಕೆ ಹಾಕಿರೋದು ಏನಾರು ಮಾಡಿದೀರಾ ಏನು ಮಾಡಿಲ್ಲ ಸರ್ ಮತ್ತೆ 504, 506 ಹೆಂಗ್ ಹಾಕ್ತಾರೆ ಮತ್ತೆ ಅದೇ ಸರ್ ಇವಾಗ ಅವ್ರ ಪರ ಮಿಂಡ್ವೀಲ್ ಕಂಪನಿ ಪರ ಅವ್ರು ವಕೀಲತ್ ವಹಿಸಿ ಸರ್ ನಮ್ಮ ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಸರ್ ಮೊನ್ನೆ ಇದೇ ರೀತಿ ನಮ್ಮ ಊರಲ್ಲೇ ಒಬ್ಬರ ರೈತರ ಪರ ಇದೇ ರೀತಿ ಮಾಡಿದ್ರು ಸರ್ ಇವಾಗ ಎಲ್ಲ ಯಾರು ಅದಕ್ಕೆ ಅಬ್ಜೆಕ್ಷನ್ ಮಾಡ್ತಿದ್ದಾರೆ ಎಲ್ಲರ ಪರ ಈ ತರ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡಿ ನೋಟಿಸ್ ಕಳಿಸ್ತಿದ್ದಾರೆ ಸರ್ ರೈತರನ್ನೆಲ್ಲ ಭಯ ಪಡುವಾಗ ಮಾಡ್ತಿದ್ದಾರೆ ಸರ್ ಅಲ್ಲ ಕಾರಣ ಏನು ಇವಾಗ ನಿಮ್ಮ ವಿಥೌಟ್ ಯುವರ್ ಇನ್ಫಾರ್ಮೇಶನ್ ಅವ್ರು ಹೆಂಗೆ ರೋಡ್ ಮಾಡ್ಕೊಂಡ್ರು ಅವ್ರು ರೋಡ್ ಮಾಡೋದಕ್ಕೆ ನೀವು ಹೆಂಗ್ ಬಿಟ್ರಿ ಸರ್ ಅದು ಪರ್ಮಿಷನ್ ಇಲ್ಲ ಸರ್ ಅದು ದಬ್ಬಾಳಿಕೆ ಮಾಡಿ ಇವಾಗ ನಮ್ಮ ಅಜ್ಜಿ ಇದಾರೆ ಸರ್ ಅವ್ರ ಅಜ್ಜಿ ಅಲ್ಲಿ ಹೊಲದಲ್ಲಿ ಇದ್ದಾಗ ಅವ್ರಿಗೆ ಹೇಳ್ಬಿಟ್ಟು ಅಂದ್ರೆ ಮೊನ್ನೆ ಇದು ಇರ್ತದೆ ಸಮ್ಮರ್ ಟೈಮಲ್ಲಿ 2 ತಿಂಗಳು ಅಡ್ಡಾಡ್ತೀವಿ ಅಂತ ಹೇಳಿ ಅವ್ರಿಗೆ 30,000 ರೂಪಾಯಿ ಏನೋ ಅಮೌಂಟ್ ಕೊಟ್ಬಿಟ್ಟು ಅವ್ರಿಂದ ಮಾಡ್ಕೊಂಡಿದ್ದಾರೆ ಇವಾಗ 2 ತಿಂಗಳು ಆಗಿದೆ ಬಿಡ್ರಿ ಅಂತ ಅಂದ್ರೆ ಈ ತರ ದಬ್ಬಾಳಿಕೆ ಮಾಡ್ತಿದ್ದಾರೆ ಸರ್ ಏನ್ ಅವ್ರದ್ದು ಇನ್ನು ಕೆಲಸ ಕಂಪ್ಲೀಟ್ ಆಗಿಲ್ವಾ ಕೆಲಸ ಕಂಪ್ಲೀಟ್ ಆಗಿಲ್ಲ ಸರ್ ಅಂದ್ರೆ ನಿಮ್ಮ ಹೊಲ ಅಂದ್ರೆ ಇವಾಗ ಹೆಂಗೆ ನೀವು ಬಿತ್ತನೆ ಮಾಡ್ತಿದ್ದಂತ ಜಾಗದಲ್ಲೇ ಇವ್ರು ರೋಡ್ ಮಾಡ್ಕೊಂಡ್ರದ ಹಾ ಸರ್ ಬಿತ್ತನೆ ಮಾಡಿದೀವಿ ಸರ್ ಆಗ್ಲೇ ಬಿತ್ತನೆ ಮಾಡಿದೀವಿ ಅದರಲ್ಲೇ ಮಣ್ಣು ಹಾಕಿದ್ದಾರೆ ಸರ್ ಗರ್ಸ್ ನೈಟ್ ಎಲ್ಲ ಓ ನೀವು ಬಿತ್ತನೆ ಮಾಡಿದಂತ ಜಾಗದಲ್ಲೇ ಇವ್ರು ತಾಂಬಂದು ನಿಮ್ ಬಿತ್ತನೆ ಬೀಜದ ಮೇಲೆ ಗರ್ಸ್ ಹಾಕಿದ್ದಾರೆ ಹಾ ಸರ್ ಫಸ್ಟ್ ಎಲ್ಲ ಸ್ವಲ್ಪ ಹಾಕಿದ್ರು ಸರ್ ಆಮೇಲೆ ತಮ್ಮ ವೆಹಿಕಲ್ ಓಡಾಡಕ್ಕೆ ಜಾಸ್ತಿ ಜಾಗ ಬೇಕಾದಾಗಲ್ಲಿ ತಮ್ಗೆ ಎಷ್ಟು ಬೇಕೋ ಅಷ್ಟೆಲ್ಲ ಒತ್ತುವರಿ ಮಾಡ್ತಿದ್ದಾರೆ ಸರ್ ಅಲ್ಲ ನೀವು ಮತ್ತೆ ಅವ್ರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿಲ್ಲ ಅವ್ರಿಗೆ ಸರ್ ನಾವು ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್ ನಾನು ನೀವು ಇಲ್ಲಿ ನಿಮ್ಗೆ ದಾರಿ ಇಲ್ಲ ನಮ್ಮ ಹೊಲ ಇದು ಫಸ್ಟ್ ಆಫ್ ಆಲ್ ನಿಮ್ಗೆ ದಾರಿ ಇಲ್ಲ ಅಂತಂದು ನಾನು ದಾರಿನೇ ಬಂದ್ ಮಾಡಿದ್ದೆ ಸರ್ ಜೆಸಿಬಿ ತಗೊಂಡ್ ಹೋಗ್ಬಿಟ್ಟು ಅದನ್ನೆಲ್ಲ ಅವ್ರೇನ್ ಹಾಕಿದ್ರಲ್ಲ ಅದನ್ನೆಲ್ಲ ತೆಗೆದಾಕಿದ್ದೆ ತೆಗೆದಾಕಿದಾಗ ಕೂಡ ನೈಟ್ ಬಂದು ಮತ್ತೆ ಹಾಕಿದ್ದಾರೆ ಸರ್ ಹಾಕಿದ್ದಕ್ಕೆ ನಾನು ಹೋಗಿ ನಂದ ಟ್ರ್ಯಾಕ್ಟರ್ ಟ್ರೇಲರ್ನ ಅಲ್ಲಿ ಬಿಟ್ಬಿಟ್ಟು ನಿಮ್ಗೆ ದಾರಿ ಇಲ್ಲ ಅಂತಂದು ಬಂದ್ ಮಾಡಿದ್ದಕ್ಕೆ ಪೊಲೀಸರು ಮತ್ತೆ 112 ಕಳಿಸಿದ್ರು ಸರ್ ಇಲ್ಲಿ ನಮಗೆ ಊರಲ್ಲಿ ಹೇಳಕ್ಕೆ ಮತ್ತೆ ಅದಕ್ಕೂ ನಾವು ಹೋಗ್ತಾ ಇರೋ ಕಾರಣಕ್ಕೆ ಫೋನ್ ಮಾಡಿದ್ರು ಸರ್ 15 ದಿವಸದಿಂದ ಪದೇ ಪದೇ ಒಬ್ರು ಆದ್ಮೇಲೆ ಫೋನ್ ಮಾಡ್ತಾ ಇದ್ರು ಸರ್ ನಾವು ಬರಕ್ಕಾಗಲ್ಲ ಸ್ಟೇಷನ್ ಗೆ ಬರಕ್ಕಾಗಲ್ಲ ಫೋನ್ ಮಾಡಿದ್ದು ಸರ್ ಒಂದಿಬ್ರು ಕಾನ್ಸ್ಟೇಬಲ್ಸ್ ಫೋನ್ ಮಾಡಿದ್ರು ಸರ್ ಮತ್ತೆ PSI ಅವರು ಫೋನ್ ಮಾಡಿದ್ರು ಯಾರು PSI ಯಾರು ಸರ್ ಗುರುರಾಜ್ ಅಂತ ಸರ್ ಗುರುರಾಜ್ ಅಂತ PSI ಯಾ ಹಾ PSI ನೀವು ಇವರು ಕಾನ್ಸ್ಟೇಬಲ್ ಗಳು ಯಾರು ಫೋನ್ ಮಾಡಿದ್ರು ಸರ್ ಅವರು ಅವ್ರ ಹೆಸರು ಗೊತ್ತಿಲ್ಲ ಸರ್ ಅವ್ರು ಒಟ್ಟಿನಲ್ಲಿ ಫೋನ್ ಮಾಡಿದ್ರು ಸರ್ ಸರಿ ಇವಾಗ ಅವ್ರು ಏನ್ ಹೇಳ್ತಾ ಇದಾರೆ ನಿಮ್ಗೆ ನಮ್ಗೆ ನಿಮ್ಗೆ ಮೇಲೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಕಂಪ್ನಿ ಅಂತ ಸ್ಟೇಷನ್ ಗೆ ಬರ್ರಿ ವಿಚಾರಣೆ ಮಾಡ್ಬೇಕು ಸ್ಟೇಷನ್ ಗೆ ಬರ್ರಿ ಒಬ್ಬರೇ ಬರ್ರಿ ಅಂತಿದ್ದಾರೆ ಸರ್ ಯಾವ ಯಾವ ಕಂಪನಿ ಇದೆ ಆಕ್ಚುಲಿ ವಿಂಡ್ ಮಿಲ್ ಯಾವ ಕಂಪನಿ ಇದು ರಿನ್ಯೂ ಸರ್ ರಿನ್ಯೂ ಸೂರ್ಯ ಅಂತ ರಿನ್ಯೂ ಸೂರ್ಯ ಹಾ ಸರ್ ರಿನ್ಯೂ ಸೂರ್ಯ ಅಲ್ವಾ ಹಾ ಸರ್ ರಿನ್ಯೂ ಅಂತಂದು ಇದೆ ಸರ್ ರಿನ್ಯೂ ಸೂರ್ಯ ಅಂತ ಸರ್ ಇವಾಗ ಅವ್ರು ಬಂದು ಮ್ಯಾನೇಜರ್ ಅಥವಾ ಸಂಬಂಧಪಟ್ಟ ಕಂಪನಿ ಸಂಬಂಧಪಟ್ಟವಂತವ್ರು ಯಾರು ಬಂದು ನಿಮ್ಮ ಹತ್ರ ಮಾತಾಡಿ ಇಲ್ಲ ಈಗ ಈ ತರ ನಮ್ಗೆ ರಸ್ತೆ ಬೇಕು ಒಂದ್ ಸ್ವಲ್ಪ ದಿನ ಬಿಟ್ಕೊಡಿ ಆ ತರದ್ ಏನು ಮಾತುಕತೆ ಆಗಿಲ್ಲ ಏನು ಮಾತುಕತೆ ಆಗಿಲ್ಲ ಸರ್ ಏನು ಮಾತುಕತೆ ಆಗಿಲ್ಲ ನಮ್ಮ ಹತ್ರ ಹೌದು ನಿಮ್ಮ ಅಜ್ಜಿ ಅವ್ರ ಹತ್ರ ಬಂದಿದ್ದಾರೆ 30,000 ರೂಪಾಯಿ 2 ತಿಂಗಳಿಗೆ ರೆಂಟ್ ಬೇಸಿಸ್ ಮೇಲೆ ನಿಮ್ಮ ಹತ್ರ ದಾರಿ ತಗೊಂಡಿದ್ದಾರೆ ಅದು ಅವರು ನಮ್ಮ ಅಜ್ಜಿಯವರು ಹೊಲದಲ್ಲಿ ಇದ್ದಾಗ ಸರ್ ಅದು ನಮ್ಮ ಅಜ್ಜಿಯವರು ಅಲ್ಲಿ ಇವಾಗ ಒಂದು 80 ವರ್ಷ ಇದೆ ಸರ್ ಅವರು ಎಜುಕೇಟೆಡ್ ಅಲ್ಲ ಓಕೆ ಅವ್ರ ಹತ್ರ ಹೇಳ್ಬಿಟ್ಟು ನಮ್ಮ ಮನೆಗೆ ಯಾರಿಗೂ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಸರ್
ಹೇಳ್ಬಿಟ್ಟು ಇದು ಮಾಡಿದ್ರು. ನಮ್ಮ ಅಜ್ಜಿ ಬಂದು ನಾವು ಅದು ಎಲ್ಲ ಗರಸ್ ಹಾಕಿದ್ಮೇಲೆ ನಮ್ಗೆ ಗೊತ್ತಾಯ್ತು. ನಾವು ನಮ್ಮ ಅಜ್ಜಿನ ಕೇಳಿದಾಗ ಹಿಂಗ ಹಿಂಗೆ ಹಿಂಗೆ ಅಂತ. ಸರಿ ಬಿಡಿ ಸಮ್ಮರ್ ಟೈಮ್ ಅಲ್ಲಲ್ಲ ಹೋಗ್ಲಿ ಬಿಡ ಅಂತ ಸುಮ್ನೆ ಇದ್ವಿ ಸರ್. ಆಮೇಲೆ ಇವ್ರು ಸಮ್ಮರ್ ಮುಗಿದು ನಾವು ಬಿತ್ತನೆ ಮಾಡಿದ್ರು ಅದೇ ಕೆಲಸ ಮಾಡ್ತಿದ್ದಾರೆ ಸರ್. ಅಂದ್ರೆ ಇವಾಗ ಅವ್ರು ಹಿಂದ ಮೇಲೆ ಇನ್ನು ಕಂಪ್ಲೀಟ್ ಆಗಿಲ್ವಾ ಕೆಲಸ? ಕಂಪ್ಲೀಟ್ ಆಗಿಲ್ವಾ ಅಲ್ಲಿ ಕೆಲಸ? ಕಂಪ್ಲೀಟ್ ಆಗಿಲ್ಲ ಸರ್. ಇನ್ನು ಏನು ಏನ್ ನಡೀತಾ ಇದೆ? ಬರೀ ಪೋಲ್ ಮಾತ್ರ ನಿಲ್ಲಿಸ್ತಾ ಇದಾರ ಅಥವಾ ಫ್ಯಾನ್ ಗಳು ಫಿಕ್ಸ್ ಮಾಡಿದಾರ? ಫ್ಯಾನ್ ಗಳು ಫಿಕ್ಸ್ ಮಾಡಿದಾರೆ ಸರ್. ಇಲ್ಲಿ ನಮ್ ಬೇರೆ ಕಡೆ ಹೊಲದಲ್ಲೆಲ್ಲ ಫ್ಯಾನ್ ಗಳು ಫಿಕ್ಸ್ ಆಗಿದಾವೆ ಸರ್. ಅದ್ರದ್ದು ಎಸ್ಟಿಮೇಟ್ ಕಾಪಿ ಕೇಳಿದ್ವಿ ಸರ್ ನಾವು ಸ್ವಲ್ಪ ದಿನದಿಂದ, ಅದನ್ನು ಕೊಡ್ತಾ ಇಲ್ಲ ಸರ್. ಇಲ್ಲಿ ಏಜೆಂಟ್ ಗಳು ಇದಾರೆ ಮಧ್ಯಸ್ಥಿಕೆ ವಹಿಸಿದವ್ರು, ಇಲ್ಲಿ ಏನ್ ಅವ್ರು ಬರ್ತಾರಲ್ಲ ಅವ್ರನ್ನ ಕೇಳಿದ್ರೆ ಅವ್ರು ಏನು ರೆಸ್ಪಾನ್ಸ್ ಮಾಡ್ತಿಲ್ಲ. ಅದ್ ಎಷ್ಟ್ ಮೀಟರ್ ಇರ್ಬೇಕು, ಮಗ್ಳ ನೆರಳು ಬೀಳುತ್ತೆ, ಅದ್ರದ್ದು ಏನು ಪರಿಹಾರ ಕೊಟ್ಟಿಲ್ಲ. ಮತ್ತೆ ಇದು ರೋಡ್ ಬಿಟ್ಟು 500 ಮೀಟರ್ ದೂರ ಇರ್ಬೇಕಂತಂದು ಒಂದು ಒಬ್ರನ್ನ ಕೇಳಿದ್ರೆ ಒಂದು ಕಾಪಿ ಕಳಿಸಿದ್ರು ಸರ್ ನನಗೆ. ಸರಿ ಕೊಟ್ರಲ್ಲ, ಅದ್ರಲ್ಲಿ ನಾನು ಓದಿದ ಪ್ರಕಾರ ಅದು ಇದು ಸಾರ್ವಜನಿಕ ಸ್ಥಳದಿಂದ 500 ಮೀಟರ್ ದೂರ ಇರ್ಬೇಕಂತ ಇದೆ ಸರ್. ಸಾರ್ವಜನಿಕ ಸ್ಥಳ ಆಯ್ತು, ಸಾರ್ವಜನಿಕ ರಸ್ತೆ ಆಯ್ತು ಸರ್. ಒಟ್ಟಲ್ಲಿ ಸರ್ಕಾರದ ಒಂದು ನಿಯಮದ ಪ್ರಕಾರ ಮುಖ್ಯ ರಸ್ತೆಯಿಂದ ಅಥವಾ ಸಾರ್ವಜನಿಕರು ಓಡಾಡೋ ರಸ್ತೆಯಿಂದ ಕನಿಷ್ಠ 500 ಮೀಟರ್ ದೂರ ಇರಬೇಕು. ದೂರ ಇರ್ಬೇಕಂತ ಇದೆ ಸರ್. ಇಲ್ಲಿ ಎಲ್ಲ ನಾನು ಅದ್ರ ಬಗ್ಗೆ ಬೇಕಾದ್ರೆ ನಿಮ್ಗೆ ಇನ್ನೊಂದಿಷ್ಟು ಫೋಟೋಸ್ಗಳು ವಿಡಿಯೋಸ್ಗಳು ಹಾಕ್ತೀನಿ ಸರ್. ಇಲ್ಲಿ ಸಾರ್ವಜನಿಕ ಹಾಸ್ಪಿಟಲ್ ಇದೆ ಸರ್, ಅದರಿಂದ 500 ಮೀಟರ್ ದೂರ ಕೂಡ ಇಲ್ಲ, ಮತ್ತೆ ಸಾರ್ವಜನಿಕ ರಸ್ತೆ ಇದೆ, ಅದ್ರಿಂದ ದೂರನೂ ಇಲ್ಲ ಸರ್. ಸರಿ, ಕನಿಷ್ಠ ಎಷ್ಟು ದೂರ ಇರ್ಬೋದು ನಿಮ್ ಪ್ರಕಾರ ಸರ್? ಒಂದು 100 ರಿಂದ 200 ಮೀಟರ್ ಬಹಳ ಅಂದ್ರೆ ಸರ್. ಇವಾಗ ಎಕ್ಸಾಕ್ಟ್ ಆಗಿ ಫ್ಯಾನ್ ಗಳು ಫಿಕ್ಸ್ ಮಾಡ್ತಿರೋ ಏರಿಯಾ ಹೆಸರೇನು, ನಿಮ್ಮ ಜಮೀನಿನ ಹೆಸರು? ಚಿಕ್ಕೇನಕೊಪ್ಪ ಸರ್. ಇದು ಕೊಪ್ಪಳ ಜಿಲ್ಲೆ ಕುಕ್ನೂರ್ ತಾಲೂಕು ಸರ್. ಕೊಪ್ಪಳ ಜಿಲ್ಲೆ ಕುಕ್ನೂರ್ ತಾಲೂಕು ಚಿಕ್ಕೇನಕೊಪ್ಪ. ಚಿಕ್ಕೇನಕೊಪ್ಪ ಸರ್. ಚಿಕ್ಕೇನಕೊಪ್ಪ ಮತ್ತು ಎರೆಂಚನಾಳ್ ಬಿನ್ನಾಳ್ ತೊಂಡಾಳ್ ಇಲ್ಲಿ ಒಂದು 4-5 ಗ್ರಾಮಗಳಲ್ಲಿ ಇವು ಮಿಂಟ್ ವೀಲ್ ಫ್ಯಾನ್ ಗಳು ಫಿಕ್ಸ್ ಆಗ್ತಿದೆ ಸರ್. ಅಂದಾಜು ಎಷ್ಟು ನಿಮ್ಮ ಒಂದು ಈ ನಿಮ್ಮ ಒಂದು ಗ್ರಾಮದಲ್ಲಿ ಎಷ್ಟು ವಿಂಡ್ ಮಿಲ್ ಫಿಟ್ ಮಾಡ್ತಾ ಇದಾರೆ ಇವಾಗ? ಇವಾಗ ಆಲ್ಮೋಸ್ಟ್ ಆಲ್ ಒಂದು 40 ಆಗಿದಾವೆ ಸರ್. 40 ವರ್ಕ್ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆಗಿದೆ. ಇನ್ನೊಂದಿಷ್ಟು ಇದಾವೆ ಸರ್, ನಾವು ಅಲ್ಲಿ ದಾರಿ ಸರಳವಾಗಿ ತಡೆ ಹಿಡಿದಿರೋ ಕಾರಣಕ್ಕೆ ಅವು ಹಂಗೆ ನಿಂತಿದ್ದೇವೆ ಸರ್. ಸರಿ, ಇವಾಗ ಇವರು ನಿಮ್ಮ ಹತ್ರ ಮಾತಾಡದೆ ರೈತರ ಹತ್ರ ಮಾತಾಡದೆ ನೇರವಾಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಂಬಂಧಪಟ್ಟ ಕಂಪನಿ? ಹೌದು ಸರ್. ಅಲ್ಲಿವರೆಗೂ ಯಾಕೋಯ್ತು, ಅಥವಾ ನೀವೇನಾದ್ರೂ ದುಡ್ಡಿಗೆ ಡಿಮ್ಯಾಂಡ್ ಮಾಡಿರೋದು ಅಥವಾ ಏನಾದ್ರು ಆ ಥರದ್ದು ಏನಾದ್ರು ನಡೆದಿದೆಯಾ? ಏನು ಡಿಮ್ಯಾಂಡ್ ಮಾಡಿಲ್ಲ ಸರ್. ಅವ್ರಾಗ್ಲೇ ಅವ್ರಾದ್ರೂ ನಾವು ಏನು ದುಡ್ಡಿಗೆ ಡಿಮ್ಯಾಂಡ್ ಮಾಡಿಲ್ಲ ಸರ್. ನಾವು ಎಸ್ಟಿಮೇಟ್ ಕಾಪಿ ಕೊಡು ಅಂತ ಕೇಳಿದೀವಿ ಸರ್. ಯಾರನ್ನ ಕೇಳಿದ್ರು ಎಸ್ಟಿಮೇಟ್ ಕಾಪಿ ಕೊಡಿ ಅಂತ? ಅಂದ್ರೆ ಇಲ್ಲಿ ಒಂದಿಷ್ಟು ಜನ ಅದ್ರ ಏಜೆಂಟ್ಗಳು ಏನು ಮಧ್ಯವರ್ತಿಗಳು ಸರ್. ಮಧ್ಯವರ್ತಿಗಳು ನಿಮ್ಮೂರವರೇ? ನಮ್ಮೂರವ್ರ ಅಲ್ಲ ಸರ್, ಅವ್ರು ಬೇರೆ ಊರವರು. ಸರಿ. ಹಾ ಸರ್, ಅವ್ರು ಬರ್ತಾರಲ್ಲ ಇಲ್ಲಿ, ಅವ್ರನ್ನ ಕೇಳಿದ್ವಿ ಸರ್ ನಾವು. ಕೇಳಿದ್ರೆ ಕೊಡ್ತಾ ಇಲ್ಲ, ಒಂದ್ ಕೊಟ್ಟಿದ್ದಾರೆ, ಬಟ್ ಅದು ಗೌರ್ಮೆಂಟ್ ಅವ್ರಿಗೆ ಕೊಟ್ಟಿರೋದು ಸರ್. ಅದರಲ್ಲಿ ಇದೆಲ್ಲ ಇರೋದು ಸರ್, 500 ಮೀಟರ್ ದೂರ ಇರ್ಬೇಕಂತ ಹೇಳದ್ನಲ್ಲ ಸರ್, ಅದರಲ್ಲಿ ಇದೆಲ್ಲ ಇರೋದು. ಅದನ್ನ ನಾವು ಪೊಲೀಸರು ಫೋನ್ ಮಾಡಿದಾಗ ಈ ತರ ಎಲ್ಲ ಇದೆ, ನೀವು ಇದರಲ್ಲಿ ಯಾಕೆ ಇಂಟರ್ಫೈ ಆಗ್ತೀರ, ಅದನ್ನ ಬೇರೆಯವ್ರು ಕೇಳ್ತಾರೆ ನಿಮ್ಗೆ ಯಾಕೆ ಬೇಕಂತ. ಅಂದ್ರೆ ನಾವು ಸಾರ್ವಜನಿಕರು ಅಲ್ವಾ ಸರ್, ನಾವು ಸಾರ್ವಜನಿಕರಾಗಿ ಕೇಳ್ತಾ ಇದ್ವಿ, ನಿಮ್ಗೆ ಯಾಕೆ ಬೇಕು ಅಂತ ಕೇಳ್ತಾರೆ ಸರ್. ತಪ್ಪಲ್ಲ, ಇವಾಗ ಸಾರ್ವಜನಿಕರು ಒಂದು ನಿಮ್ದೇ ಖುದ್ದು ಜಮೀನು, ಒಕ್ಕಲಿದ್ರೆ ರೈತ ತಾನೇ ಒಕ್ಕಲಿದ್ದೇಳೋದು. ಬಂಡವಾಳಶಾಹಿ ತನ್ನ ಪಾಡಿಗೆ ತಾನು ಬರ್ತಾನೆ, ಏನೋ ಒಂದು ಜಮೀನ್ ಒಂದಿಷ್ಟು ದುಡ್ಡು ಅಂತ ಕೊಡ್ತಾನೆ, ಒಂದಿಷ್ಟು ಪರಿಹಾರ ಅಂತ ಕೊಡ್ತಾನೆ, ತನ್ನ ಬೆಳೆಯಲ್ಲಿ ತಾನು ಬೇಯಿಸ್ಕೊಂಡು ಹೊರಟೋಗ್ಬಿಡ್ತಾನೆ. ಆದ್ರೆ ಹುಟ್ಟಿನಿಂದ ಸಾಯಿಯವರೆಗೂ ನಿಮ್ಮ ಮುಂದಿನ ಪೀಳಿಗೆ ಬದುಕೋದು ಅದೇ ಊರಲ್ಲೇ, ಅದೇ ಜಮೀನಲ್ಲೇ. ನಿಮ್ಗೇನು ನಿಮ್ ಬೇರೆ ಬೇರೆ ಏನು ಕಂಪ್ನಿಗಳಿಲ್ಲ, ನಿಮ್ದೇನು ಬೇರೆ ಉದ್ಯೋಗಗಳಿಲ್ಲ, ಏನಿಲ್ಲ, ನಿಮ್ಮ ಹೊಲದಲ್ಲಿ ನೀವು ಬದುಕೊಂಡು ನೀವು ತಿನ್ನೋದಕ್ಕೆ ನಿಮ್ಮ ಹೊಲದಲ್ಲಿ ಅವ್ರು ಬಂದು ದಬ್ಬಾಳಿಕೆ ಮಾಡ್ತಿದ್ರು, ಪೊಲೀಸ್ ಅವರು ಅವ್ರ ಪರ ನಿಂತಿದ್ದಾರೆ, ಬಂಡವಾಳ ಶಾಹಿ ಪರ. ಹೌದು ಸರ್. ಮೂಲ ರೈತನಿಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ. ಹೌದು ಸರ್, ಮೂಲ ರೈತರಿಗೆ ಎಲ್ಲರಿಗೂ ಅನ್ಯಾಯ ಆಗ್ತಿದೆ ಸರ್. ಇಲ್ಲಿ ರೈತರಿಗೆ ರೈತರಿಗೆ ಬೆಲೆ ಅನ್ನೋದೇ ಇಲ್ಲ ಸರ್ ಇಲ್ಲಿ. ಅಂದ್ರೆ ಇವಾಗ ನಿಮ್ಮ ಒಂದು ಕ್ಷೇತ್ರದ MLA ಇದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ವಾ? ಇಲ್ಲ ಸರ್, ಏನು ಮಾತಾಡ್ತಾ ಇಲ್ಲ. ಇವಾಗ ನಮ್ಮ ಒಂದಿಷ್ಟು ಒಂದು 2-3 ಮಂತ್ಸ್ ಹಿಂದೆ ನಮ್ಮ ಊರಲ್ಲಿರೋ ರೈತರು ಮತ್ತೆ ರೈತ ಮುಖಂಡರು ಎಲ್ಲ ಹೋಗ್ಬಿಟ್ಟು ಅದ್ರ ಬಗ್ಗೆ ಅವ್ರ ಗಮನಕ್ಕೆ ತಂದಿದ್ದಾರೆ ಸರ್. ಒಂದ್ ಲೆಟರ್ನ್ನು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಯಾರು ಕೂಡ ಸರ್ಕಾರಕ್ಕೂ ಮನವಿ ಮಾಡಿದಾರೆ ಸರ್. ಸರ್ಕಾರಕ್ಕೂ ಒಂದ್ ಲೆಟರ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಯಾರು ಇಲ್ಲಿವರೆಗೂ ಒಂದ್ ಧ್ವನಿ ಎತ್ತಿಲ್ಲ ಸರ್. ಯಾರು ನಿಮ್ಮ ಕ್ಷೇತ್ರದ MLA ಯಾರು? ಬಸವರಾಜ ರಾಯರೆಡ್ಡಿ ಅವರು ಆಡಳಿತ ಪಕ್ಷದ ಒಬ್ಬ MLA ಇವಾಗ. ಆದ್ರೂ ಅವ್ರೇನು ತಲೆ ಕೆಡಿಸ್ಕೊತಾ ಇಲ್ಲ. ಯಾರು ತಲೆ ಕೆಡಿಸ್ಕೊಳ್ತಾ? ನಿಮ್ಮ MP ಆದ್ರೂ ಯಾರು ಏನು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಎಲ್ಲರಿಗೂ ಎಲ್ಲರ ಗಮನಕ್ಕೂ ತಂದಿದ್ದಾರೆ ಸರ್. ಇದನ್ನ
ಪೇಪರ್ ಅಲ್ಲೂ ಕೊಟ್ಟಿದ್ದಾರೆ, ಮತ್ತೆ ಹೋಗ್ಬಿಟ್ಟು ಖುದ್ದಾಗಿ ರೈತ ಮುಖಂಡರು ಹೋಗ್ಬಿಟ್ಟು ಅವ್ರಿಗೆ ಒಂದ್ ಲೆಟರ್ ಅನ್ನು ಕೊಟ್ಟು ಬಂದಿದ್ದಾರೆ. ಈ ತರ ಎಲ್ಲ ಆಗ್ತಾ ಇದೆ, ಅದ್ರ ನೆರಳು 350-400 ಮೀಟರ್ ಬೀಳ್ತಾ ಇದೆ ಪೂರ್ವ ಮತ್ತು ಪಶ್ಚಿಮಕ್ಕೆ. ಅದ್ರಲ್ಲಿ ಏನು ಕಂಪೋಸಿಷನ್ ಇದೆ ಅದನ್ನ ಕೊಡ್ಸಿ ಅಂತಂದ್ರು, ಯಾರು ಏನು ಅದರಲ್ಲಿ ಇದನ್ನು ಮಾಡ್ತಿಲ್ಲ ಸರ್. ಸರಿ, ಇವಾಗ ನಿಮ್ಮ MP ಕರಡಿ ಸಂಗಣ್ಣ ಅವರು ಏನು ಮಾಡಿಲ್ವಾ? ಇಲ್ಲ ಸರ್, ಇಲ್ಲ ಅವರು ಬಂದಿಲ್ಲ ಇವತ್ತು ನೋಡ್ಕೊಂಡು ನಿಮ್ ನೋಡೋದಕ್ಕೆ. ಇಲ್ಲ ಬಂದಿಲ್ಲ ಸರ್. ಸರಿ, ಒಟ್ಟಲ್ಲಿ ಇಲ್ಲಿ ರಾಜಕಾರಣ, ಪೊಲೀಸ್ ಅವರು, ಬಂಡವಾಳಶಾಹಿಗಳು ಎಲ್ಲಾ ಸೇರಿ ಮೂಲ ರೈತನ್ನ ಒಕ್ಕಲೆಬ್ಬಿಸ್ತಾ ಇದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ. ಇವಾಗ ನಿಮ್ಮ ಡಿಮ್ಯಾಂಡ್ಸ್ ಏನು ಸರ್? ನಮ್ಮ ಡಿಮ್ಯಾಂಡ್ಸ್ ಎಲ್ಲಾ ರೈತರಿಗೂ, ಅದು ಏನ್ ಎಸ್ಟಿಮೇಟ್ ಕಾಪಿ ಇದೆ ಅದನ್ನ ಕೊಡ್ಬೇಕು, ಅದ್ರದ್ದು ಏನ್ ಪರಿಹಾರ ಇದೆ ಅದು ಎಲ್ಲಾ ರೈತರಿಗೂ. ಯಾರ್ಯಾರು ಹೊಲದ ಪಕ್ಕದಲ್ಲಿ ಈಗ ಹೊಲ ಕೊಟ್ಟವ್ರಿಗಂತರೂ ಆಗ್ಲೇ ಅವ್ರಿಗೆ ಏನ್ ಸೇರ್ಬೇಕು ಅದನ್ನ ಕೊಟ್ಟಿದ್ದಾರೆ ಸರ್. ಇವಾಗ ಅದರಿಂದ ಯಾರಿಗೆ ತೊಂದರೆ ಆಗ್ತಿದೆ, ಅವ್ರ ಹೊಲದ ಪಕ್ಕದಲ್ಲಿ ಯಾರಿಗೆ ಏನ್ ತೊಂದರೆ ಆಗ್ತಿದೆ ಅವ್ರಿಗೆ ಏನ್ ಸೇರ್ಬೇಕು, ಅವ್ರಿಗೆ ಏನ್ ಇದು ಇದು ಪರಿಹಾರ ಸರ್ ಅದನ್ನ ಕೊಡ್ಬೇಕಂತ ನಾವು ಕೇಳ್ತಾ ಇದೀವಿ ಸರ್. ಇವಾಗ ನಿಮ್ಮ ಒಂದು ಗ್ರಾಮ ಪಂಚಾಯತಿ ಇವ್ರು ಏನ್ ಮಾಡ್ತಾ ಇದಾರೆ ಹಂಗಂದ್ರೆ? ಪಂಚಾಯತಿ ಅವರು ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ವಾ? ಪಂಚಾಯತಿ ಅವರು ಏನು ಅಪ್ರೂವಲ್ ಕೊಡ್ಲಿದ್ದಂಗೆ ಇವ್ರು ವಿಂಡ್ ಮಿಲ್ ಗಳೆಲ್ಲ ಹಾಕಂತ ಇದಾರ ಸರ್? ಪಂಚಾಯತಿ ಅವರು ಅಪ್ರೂವಲ್ ಕೇಳಿದ್ರು, ಅವರು ವಿಂಡ್ ಮಿಲ್ ನಲ್ಲಿ ಇಲ್ಲಿ ಬರೋರು ಪಂಚಾಯತಿ ಪರ್ಮಿಷನ್ ಲೆಟರ್ ಇದೆ ಅಂದ್ರು ಅದಕ್ಕೂ ಕೇಳ್ತಾ ಇಲ್ಲ ಸರ್. ಪಂಚಾಯತಿ ಪರ್ಮಿಷನ್ ಹೋಗ್ಲಿಯಪ್ಪ, ನಮ್ಮ ಹೊಲದ ಮಗ್ಲ ಹಾಕ್ತಿದ್ರಲ್ಲ, ನಮ್ ಪರ್ಮಿಷನ್ ತಗೊಂಡಿದ್ದೀರಾ, ನಮ್ಗೆ ಏನಾರು ಒಂದ್ ಲೆಟರ್ ಕೊಟ್ಟಿದ್ದೀರಾ ಅಂದ್ರು ಅದು ಇಲ್ಲ ಸರ್. ನಮ್ಗ ಒಂದ್ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಸರ್. ನಮ್ ಹೊಲದಿಂದ ಬೇರೆ 70 ಮೀಟರ್ ದೂರ ಇದೆ ಸರ್ ಮೀನ್ಬಿಲ್ ಫ್ಯಾನ್ಗಳು. ನಮಗೂ ಏನು ಒಂದು ಲೆಟರ್ ಕೂಡ ಕೊಟ್ಟಿಲ್ಲ ಈ ತರ ಹಾಕ್ತಿದೀವಿ ಅಂತ, ನಮ್ಗೆ ಏನು ಅದನ್ನ ಸುದ್ದಿನೇ ತೆಗ್ದಿಲ್ಲ ಸರ್. ಅದನ್ನ ನಾವು ಬಂದ್ ಮಾಡಕ್ ಹೋದಾಗೆಲ್ಲ ಈ ತರ ಪೊಲೀಸರಿಗೆ ಹೇಳ್ಬಿಟ್ಟು ಪೊಲೀಸರಿಂದ ಫೋನ್ ಮಾಡಿಸೋದು, ಬೆದರಿಕೆ ಇಡಿಸೋದು ಸರ್. ಹಾಗಾಗಿ ರೈತರೆಲ್ಲ ಹಿಂದ್ ಸರಿತಾ ಇದ್ದಾರೆ ಸರ್. ಅಲ್ಲ, ಇವಾಗ ಈ ರೀತಿ ಅನ್ಯಾಯಕ್ಕೊಳಗಾಗ್ತಿರೋರು, ಅವ್ರ ಜಮೀನಿನ ಮೇಲೆ ಇವರು ನಿಮ್ಮ ಜಮೀನುಗಳನ್ನ ಬಳಸ್ತಿರೋರು, ಎಷ್ಟು ಜನ ರೈತರು ಈ ತರಗೆ ಅನ್ಯಾಯ ಒಳಗಾಗಿದ್ದಾರೆ ಇವಾಗ? ಸುಮಾರು ಒಂದು ಇಲ್ಲಿ ಸುತ್ತಮುತ್ತ ಹಳ್ಳಿ ಅಂದ್ರೆ ಒಂದು 200 ರೈತರು, 200 ರಿಂದ 500 ರೈತರು ಒಳಗಾಗಿದ್ದಾರೆ ಸರ್. ಅವರು ಜಮೀನು ಕೊಟ್ಟಿಲ್ಲ ವಿಂಡ್ ಮಿಲ್ ಅವ್ರಿಗೆ, ಇತ್ತ ಬೇರೆಯವ್ರು ಕೊಟ್ಟಿರೋ ಜಮೀನಿಗೆ ನಿಮ್ಮ ಒಂದು ಜಮೀನು ಹಾಳಾಗ್ತಾ ಇದೆ. ಇವಾಗ ಸರ್ಕಾರಗಳು ಮೂಲಭೂತವಾಗಿ ಕೊಡಬೇಕಾಗಿದ್ದು ರೈತನಿಗೆ ವಿದ್ಯುತ್ ಮತ್ತೆ ನೀರು, ಅದನ್ನ ಕೊಡ್ತಾ ಇಲ್ಲ. ಯಾರೋ ಒಬ್ಬ ಬಂಡವಾಳಶಾಹಿ ತನ್ನ ಒಂದು ಬೇಳೆ ಬೇಯಿಸ್ಕೊಳ್ಳೋದು ಬರ್ತಾ ಇರೋದಕ್ಕೆ ಇವರು ಜಮೀನುಗಳನ್ನ ಅಪ್ರೂವಲ್ ಮಾಡಿಸ್ಕೊಟ್ಟಿದ್ದಾರೆ, ಅದಕ್ಕೆ ಅಪ್ರೂವಲ್ಸ್ ಕೊಟ್ಟಿದ್ದಾರೆ, ಪಂಚಾಯತಿಯಿಂದನೂ ಅಪ್ರೂವಲ್ಸ್ ಕೊಟ್ಟಿದ್ದಾರೆ. ಆದರೆ ಅಕ್ಕಪಕ್ಕದಲ್ಲಿರೋರನ್ನ ಏನೇ ರೀತಿಯಾಗಿ ಕನ್ಸಿಡರ್ ಮಾಡಿಲ್ಲ. ಅಂದರೆ ಅವ್ರಿಗೆ ಎಲ್ಲ ಸರ್ವಾಧಿಕಾರ ಕೊಟ್ಟಿದ್ದಾರೆ. ಏನಾದರೂ ನೀವು ತಿರುಗಿ ಬಿದ್ದರೆ ಸ್ಥಳೀಯ ಪೊಲೀಸ್ ಸ್ಟೇಷನ್ಗಳಿಗೆ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನ ಸ್ಟೇಷನ್ಗೆ ಕರೆಸಿ ಎದುರಿಸಿ ಬೆದರಿಸ್ತಾರೆ ಅಂತ ನಾನು ನೀವು ಹೇಳ್ತಿರೋದು. ಇವಾಗ ಒಟ್ಟಲ್ಲಿ ನಿಮ್ಮ ಮೇಲೆ ಪೊಲೀಸ್ ಅವರು ಯಾವುದೇ ಒಂದು ಕಾರಣ ಇಲ್ಲದೇನೆ ನಿಮ್ಮನ್ನು ಪೊಲೀಸ್ ಸ್ಟೇಷನ್ ಕರೀತಾ ಇದ್ದಾರೆ? ಕರಿತಾ ಇದ್ದಾರೆ ಸರ್, ದಬ್ಬಾಳಿಕೆ ಮಾಡ್ತಿದ್ದಾರೆ. ಇವಾಗಲೇ ನ್ಯೂಸ್ ಅಲ್ಲೆಲ್ಲ ಇವಾಗ ಒಂದು 2 ವೀಕ್ಸ್ ಹಿಂದೆ ಪ್ರಸಾರ ಆಗಿದೆ ಸರ್, ಇದು ಮಾಂತಯ್ಯ ಅಂಗಡಿ ಅಂತ ನಮ್ಮೂರವ್ರೆ ರೈತರ ಮೇಲೆ ದಬ್ಬಾಳಿಕೆ ಕೂಡ ಆಗಿದೆ ಸರ್. PS ಅವರು ದಬ್ಬಾಳಿಕೆ ಕೂಡ ಮಾಡಿದ್ದಾರೆ, ಅವ್ರನ್ನ ಅವ್ರ ಮೇಲೆ ಕೈ ಮಾಡಿದ್ದಾರೆ ಸರ್. ಹೌದು ಹೌದು ಸರ್. ಇವಾಗ ಒಟ್ಟಲ್ಲಿ ನಿಮಗೆ ಈ ಕಡೆ ಅಧಿಕಾರಿಗಳು, ಆ ಕಡೆ ವಿಂಡ್ ಮಿಲ್ ಅವರು, ಈ ಕಡೆ ಪಂಚಾಯತಿ ಅವರು ಯಾರು ನಿಮ್ಮ ಸಪೋರ್ಟ್ ಬರ್ತಾ ಇಲ್ಲ. ಎಂಡ್ ಆಫ್ ದ ಪಾರ್ಟ್, ಇಲ್ಲಿ ಒಕ್ಕಲೆದೇಳ್ತಿರೋದು ಹಾಳಾಗ್ತಿರೋದು ರೈತ. ರೈತ ಸರ್. ಸರಿ, ಇವಾಗ ನಿಮ್ಮ ಪ್ರಕಾರ ನಿಮಗೆ ಏನು ಪರಿಹಾರ ಕೊಟ್ರೆ ನಿಮ್ಮ ಒಂದು ಲಾಸ್ ಸರಿ ಹೋಗ್ಬೋದು, ಅಂದ್ರೆ ನಷ್ಟ ಸರಿ ಹೋಗ್ಬೋದು ಸರ್? ನಮ್ಮ ಪ್ರಕಾರ ಅದು ಅವರು ಇವಾಗ ಎಸ್ಟಿಮೇಟ್ ಕಾಪಿ ಕೊಟ್ರೆ ಎಷ್ಟ್ ಮೀಟರ್ ಇದೆ, ಎಷ್ಟ್ ಮೀಟರ್ಗೆ ಅವರು ಪರಿಹಾರ ಕೊಡ್ಬೇಕು ಅಂತ ಇದ್ರೆ ಅದ್ರ ಮೇಲೆ ಏನ್ ಇರುತ್ತೆ ಅದನ್ನ ಕೊಟ್ರೆ ಸರಿ ಹೋಗ್ಬೋದು ಅಂತ ನಾವು ಅವ್ರು ಕೇಳಿದ್ವಿ ಸರ್. ಸರಿ, ಇವಾಗ ನೀವ್ ಹೇಳ್ತಿರೋ ಪ್ರಕಾರ ಸರ್ಕಾರದ ನಿಯಮಗಳು ಏನಿದೆ, ಆ ನಿಯಮದ ಪ್ರಕಾರ ನಿಮಗೆ ಸಂಬಂಧಪಟ್ಟ ಒಂದು ಲಾಸ್ ನ ಬರೆಸ್ಕೊಟ್ರೆ ನೀವು ಅದಕ್ಕಿಂತ ತೃಪ್ತರಾಗ್ತೀರಾ? ನಿಮ್ದು ಇನ್ ಬಿಟ್ಟರೆ ಬೇರೆ ಏನು ಡಿಮ್ಯಾಂಡ್ಸ್ ಇಲ್ಲ? ಏನು ಡಿಮ್ಯಾಂಡ್ಸ್ ಇಲ್ಲ, ನಾವು ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಕಂಪ್ನಿಗೆ ಡಿಮ್ಯಾಂಡ್ ಮಾಡಿಲ್ಲ ಸರ್. ನಮ್ಗೆ ಸರ್ಕಾರದಿಂದ ಆಯ್ತು ಇಲ್ಲ ನಿಮ್ ಕಂಪ್ನಿ ಕಡೆಯಿಂದ ಅದ್ರದ್ದು ಏನ್ ಪರಿಹಾರ ಇದೆ, ಅದು 1,000 ಆಗ್ಲಿ 2,000 ಆಗ್ಲಿ ಏನ್ ಪರಿಹಾರ ಇದೆ ಅದು ಎಲ್ಲಾ ರೈತರಿಗೂ ಸಿಗ್ಬೇಕು. ನಮ್ಗಂತ ನಮ್ಗಷ್ಟೇ ಅಲ್ಲ, ಯಾರ್ಯಾರು ರೈತರು ಅನ್ಯಾಯಕ್ಕೊಳಗಾಗಿದ್ರೆ ಅದು ಅವ್ರೆಲ್ಲರಿಗೂ ಸರಿಯಾದ ಪರಿಹಾರ ಸಿಗ್ಬೇಕು ಅನ್ನೋದು ನಿಮ್ದು ಒಂದು ವಾದ. ಸರಿ, ಆಗ್ಲಿ ಸರ್, ಪ್ರಯತ್ನ ಮಾಡೋಣ. ನೋಡಿ, ಇವತ್ತು ಸರ್ಕಾರಗಳು ಹಲವಾರು ಯೋಜನೆಗಳನ್ನು ಕೊಟ್ಟಿದೆ, ಆ ಯೋಜನೆಗೆ ಬೇಕಾದಂತ ರೈತ
ಅವನು ದುಡಿದು ಅವನು ಬೆಳೆದ್ರೇನೆ ಇವರು ಯೋಜನೆಗಳು ಬೆಳೆಯೋದು ಮತ್ತು ಫಲ ಆಗೋದು. ಅಂತ ರೈತನಿಗೆ ಅನ್ಯಾಯ ಆಗ್ತಿದ್ರು ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿರೋದು ದುರದೃಷ್ಟಕರ. ಮತ್ತು ಆಡಳಿತ ಪಕ್ಷದಲ್ಲಿರುವಂತ ರಾಯರೆಡ್ಡಿ ಅವರು ಅದೇ ಕ್ಷೇತ್ರನ ಕ್ಷೇತ್ರದ MLA ಆಗಿದ್ರು, ಇವತ್ತಿನವರೆಗೂ ಆ ಕ್ಷೇತ್ರದ ಒಬ್ಬ ರೈತರಿಗೆ ಏನು ಅನುಕೂಲ ಏನು ಅನನುಕೂಲ ಆಗಿದೆ ಅಂತಲೂ ಬಂದು ಇವತ್ತಿನವರೆಗೂ ನೋಡದೆ ಇರೋದು, ಇದು ನಿಜವಾದ ಒಂದು ಸರ್ಕಾರದ ಒಂದು ಫೇಲ್ಯೂರ್ ಅಂತಾನೆ ಹೇಳ್ಬೋದು ಇದು ಅಲ್ವಾ? ಸರಿ, ಇದ್ರ ವಿಚಾರವಾಗಿ ನೀವೇನಾದ್ರೂ ಧರಣಿ ಮಾಡೋದು ಅಥವಾ ಪ್ರೊಟೆಸ್ಟ್ಗಳು ಮಾಡೋದು ಈ ಥರದ್ದೇನಾದ್ರೂ ಮಾಡಿದ್ದೀರಾ? ಮಾಡಿಲ್ಲ ಸರ್. ಇವಾಗ ಮಾಡ್ಬೇಕು ಅಂತಂದ್ರೆ ಅದನ್ನೇ ನಾವೆಲ್ಲ ರೈತರು ಮಾತಾಡ್ಕೊಳ್ತಾ ಇದ್ದೀವಿ ಸರ್, ಮಾಡ್ಬೇಕು ಅಂತಂದ್ರೆ ಇವಾಗ. ಯಾಕಂದ್ರೆ ರೈತರು ಈ ತರ ಪೊಲೀಸರು ಎಲ್ಲ ನೋಟಿಸ್ ಕಳಿಸ್ತಿರೋದಕ್ಕೆ ಇಲ್ಲಿ ಇಲ್ಲಿ ಬಂದ್ಬಿಟ್ಟು 1-on-2 ಬಂದ್ಬಿಟ್ಟು ಬೆದರಿಕೆ ಆಗ್ತಾರಂತೆ, ರೈತರು ಹೆದರ್ತಿದ್ದಾರೆ ಸರ್. ಹಾಗಾಗಿ ನಾವೇ ಸ್ವಲ್ಪ ಒಂದಿಷ್ಟು ಜನ ರೈತರಿಗೆ ಧೈರ್ಯ ತುಂಬಿ ಪ್ರೊಟೆಸ್ಟ್ ಮಾಡ್ಬೇಕು ಅಂತಂದು ಪ್ಲಾನಿಂಗ್ ನಲ್ಲಿ ಇದೀವಿ ಸರ್. ಆಗ್ಲಿ ರೋಹಿತ್ ಅವರೇ, ಇವತ್ತು ನಿಮ್ಗೇನು ಅನ್ಯಾಯ ಆಗಿದೆ ಅದು ಸರಿ ಹೋಗ್ಲಿ, ನಿಮ್ಮ ಬದುಕುಗಳು ಚೆನ್ನಾಗಿರ್ಲಿ, ನೀವೆಲ್ಲ ಇದ್ರೇನೆ ಇವತ್ತು ಸಮಾಜ. ರೈತನೇ ಇಲ್ಲ ಅಂದ್ರೆ ಇವತ್ತು ನಾವು ಯಾರು ಹೊಟ್ಟೆಗೆ ಇಟ್ಟಿಲ್ದಂಗೆ ಬದುಕಬೇಕಾಗುತ್ತೆ. ದುಡ್ಡು ಎಲ್ಲರ ಹತ್ರ ಇರ್ಬೋದು, ಆದ್ರೆ ಬೆಳೆಯೋ ರೈತ ಇಲ್ಲ ಅಂದ್ರೆ ನಮ್ಮ ಹತ್ರ ಎಷ್ಟು ದುಡ್ಡು ಇದ್ರೂ ವ್ಯರ್ಥ ಅಲ್ವಾ? ನಿಮ್ಮಂಥವ್ರಿಗೆ ಈ ರೀತಿ ಅನ್ಯಾಯ ಆಗದೆ ಸರ್ಕಾರಗಳು ಕಣ್ ತೆಗೆದು ನಿಮ್ಮ ಒಂದು ಅನ್ಯಾಯನ ನಿಮ್ಮ ಒಂದು ನಷ್ಟನ ಪರಿಹರಿಸಿ ಬಗೆಹರಿಸ್ಕೊಡ್ಲಿ ಅಂತ ನಾವು ಅಶೋಕ ಚಾನೆಲ್ನಿಂದ ಕೇಳ್ಕೊತಾ ಇದೀವಿ ರೋಹಿತ್ ಅವರೇ. ಧನ್ಯವಾದಗಳು ಸರ್. ಧನ್ಯವಾದ. ಆಗ್ಲಿ ಆಗ್ಲಿ, ನೀವೆಲ್ಲ ಇದ್ರೇನೆ ನಾವು ರೈತನೇ ಇಲ್ಲ ಅಂದ್ರೆ ಬೆಂಗಳೂರು ಸಿಟಿಲಿ ಕೂತಿರೋರು ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ಬರೀ ಕಾಂಕ್ರೀಟ್ ಕಾಡಾಗಿದೆ, ಇಲ್ಲಿ ಬೆಳೆಯೋರು ಯಾರು ಇಲ್ಲ ಬೆಂಗಳೂರಲ್ಲಿ. ಬೆಂಗಳೂರು ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಅಥವಾ ಯಾವ್ದಾವ್ದು ದೊಡ್ಡ ದೊಡ್ಡ ಜಿಲ್ಲೆಗಳಿದೆ, ಇವತ್ತು ದೊಡ್ಡ ದೊಡ್ಡ ಪಟ್ಟಣಗಳು ಅಂತ ಏನಿದೆ ಕರ್ನಾಟಕದಲ್ಲಿ, ಇಲ್ಲಿ ಯಾರು ಬೆಳೆ ಬೆಳೆಯಲ್ಲ, ರೈತರು ಇಲ್ಲ ಇಲ್ಲಿ. ಇಲ್ಲಿ ಕೇವಲ ದುಡ್ಡಿನ ರೈತರು ಇರೋದು, ಅಂದ್ರೆ ದುಡ್ಡು ಮಾಡೋದಿಕ್ಕಿರಂತ ರೈತರು ನಾವೆಲ್ಲ. ನೀವು ಬೆಳೆ ಬೆಳೆಯುವಂತ ರೈತರು ನೀವು ಇದ್ರೇನೆ ಇಡೀ ಭಾರತ ಬದುಕಿರೋದು ಇವತ್ತು ಅಲ್ವಾ? ಆಗ್ಲಿ ರೋಹಿತ್ ಅವರೇ, ಒಳ್ಳೇದಾಗ್ಲಿ, ನಿಮ್ಮ ಒಂದು ಹೋರಾಟಕ್ಕೆ ಜಯನು ಸಿಗ್ಲಿ ಅಂತ ಕೇಳ್ತೀವಿ. ಆದಷ್ಟು ಬೇಗ ಸರ್ಕಾರ ಮತ್ತು ನಿಮ್ಮ ಸ್ಥಳೀಯ MLA ಅವರು ಇದ್ರ ಬಗ್ಗೆ ಗಮನ ಹರಿಸ್ಲಿ ಅಂತ ನಾವು ಅವ್ರಿಗೂ ನಾವು ಈ ವಿಷಯನ ಮುಟ್ಟಿಸೋ ಪ್ರಯತ್ನ ಮಾಡ್ತೀವಿ ರೋಹಿತ್ ಅವರೇ. ಧನ್ಯವಾದಗಳು. ಧನ್ಯವಾದಗಳು.